ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ಮತ್ತೊಂದು ಉದ್ಯೋಗದ ವಿಷಯವಾಗಿ ಬಂದಿದ್ದೀನಿ. ಈ ಒಂದು ಹುದ್ದೆ ಬಂದು GTTC ಬೆಂಗಳೂರು ರಾಜೀನಗರ. ಸೊ ಇಲ್ಲಿ ನೇಮಕಾತಿ ಪ್ರಕಟಣೆ ಬಂದಿರುವಂಥದ್ದು. ಇಲ್ಲಿ ಫೋರ್ಮ್ಯಾನ್ ಗ್ರೇಡ್ ಟೂ ಅನ್ನುವಂಥ ಹುದ್ದೆಗೆ ಇಲ್ಲಿ ತಗೊಳ್ತಾ ಇರುವಂಥದ್ದು 37,000 ರಿಂದ 70,000 ರೂಪಾಯಿ ವೇತನ ಶ್ರೇಣಿಯನ್ನು ಫಿಕ್ಸ್ ಮಾಡಿರುವಂಥದ್ದು. ಇದಕ್ಕೆ ಕ್ವಾಲಿಫಿಕೇಶನ್ ಬಂದು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಅಥವಾ ಟೂಲ್ ಆ್ಯಂಡ್ ಡೈ ಮೇಕಿಂಗಲ್ಲಿ ಮಾಡಿರುವಂಥವ್ರು ಅಪ್ಲೈ ಮಾಡ್ಕೋಬೋದು. ಅಪ್ರೂವ್ಡ್ ಬೈ ದ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್, ಅಪ್ರೂವ್ಡ್ ಬೈ ACT ಆ್ಯಂಡ್ ಪೋಸ್ಟ್ ಡಿಪ್ಲೊಮೊ ಸರ್ಟಿಫಿಕೇಟ್ ಇನ್ ದ ರಿಲೆವೆಂಟ್ ಟ್ರೇಡ್ ಅಂತ ಕೂಡ ಇಲ್ಲಿ ಕೇಳಿರುವಂಥದ್ದು. ಸೊ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರುವಂಥವ್ರು ಮತ್ತು ಪೋಸ್ಟ್ ಡಿಪ್ಲೊಮೊ ಸರ್ಟಿಫಿಕೇಟ್ ಈ ಒಂದು ಟ್ರೇಡ್ನಲ್ಲಿ ಮಾಡಿರುವಂಥ ಅಪ್ಲೈ ಮಾಡ್ಕೋಬೋದು, ಅಥವಾ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸೊ ಯಾರು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ತೀರಾ, BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡೋರು ಕೂಡ ಅಪ್ಲೈ ಮಾಡ್ಕೋಬೋದು. ಎರಡನೇದಾಗಿ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ ನಾಲೆಜ್ ಅಂತ ಕೂಡ ಇಲ್ಲಿ ಕೇಳಿರುವಂಥದ್ದು ಬೇಸಿಕ್ ಅಪ್ಲಿಕೇಶನ್. ಖಂಡಿತವಾಗ್ಲೂ ಇಂಜಿನಿಯರಿಂಗ್ ಹುಡುಗರಿಗೆ, ಡಿಪ್ಲೊಮೊ ಹುಡುಗರಿಗೆ, ಅಭ್ಯರ್ಥಿಗಳಿಗೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ಕಂಪ್ಯೂಟರ್ ನಾಲೆಜ್ ಇದ್ದೇ ಇರುತ್ತೆ. ಒಂದು ಪೋಸ್ಟ್ ಇರುವಂಥದ್ದು, ರಿಸರ್ವೇಷನ್ ಬಂದು ಜನರಲ್ ಮೆರಿಟ್ಗೆ ಕ್ಯಾಟಗರಿಗೆ ಇಲ್ಲಿ ಮೀಸಲಾತಿಯನ್ನು ಕೊಡ್ತಾ ಇರುವಂಥದ್ದು. ಮತ್ತು ನೋಡಿ, ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯವನ್ನು ನೋಡ್ಕೋಬೇಕು. ಸೊ ಈ ಒಂದು ಹುದ್ದೆಗಳು ಬಂದು ಕಲ್ಯಾಣ ಕರ್ನಾಟಕದವರಿಗೆ ಮಾತ್ರ ಈ ಒಂದು ಮೀಸಲಾತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕ ರೀಜನ್ ಲೋಕಲ್ ಕ್ಯಾಟರಿ ಅವ್ರು ಮಾತ್ರ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡೋಕ್ಕೆ ಸಾಧ್ಯ. Article 371J ಅಂಡರ್ ಸರ್ಟಿಫಿಕೇಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರೋದನ್ನು ಕೂಡ ನೀವು ನೋಡ್ಕೋಬೇಕು. ಏಜ್ ಲಿಮಿಟ್ಗೆ ಬಂದರೆ ಮಿನಿಮಮ್ 21 ವರ್ಷ, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 40 ವರ್ಷವನ್ನು ಇಲ್ಲಿ ಕೊಡ್ತಾ ಇದ್ದಾರೆ SC/ST ಕ್ಯಾಟಗರಿ 1ಗೆ, ಮತ್ತು 38 ವರ್ಷ ಇನ್ ಕೇಸ್ ಆಫ್ OBC ಆ್ಯಂಡ್ 35 ಇಯರ್ಸ್ ಇನ್ ಕೇಸ್ ಆಫ್ ಜನರಲ್ ಮೆರಿಟ್ ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ದ ಅಪ್ಲಿಕೇಶನ್ ಶುಡ್ ಬಿ ಸಬ್ಮಿಟೆಡ್ ವಿತ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಅಂತ ಕೂಡ ಕೇಳಿದ್ದಾರೆ, ವಿಚ್ ಆರ್ ಡ್ಯೂಲಿ ಅಟೆಸ್ಟೆಡ್ ಬೈ ಗೆಜೆಟೆಡ್ ಆಫೀಸರ್ಸ್ ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಗೆಜೆಟೆಡ್ ಆಫೀಸರ್ ಮುಖಾಂತರ ಎಲ್ಲವನ್ನು ಕೂಡ ಅಟೆಸ್ಟ್ ಮಾಡಿಸಿ ನೀವು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಎಲ್ಲ ಜೆರಾಕ್ಸ್ ಪ್ರತಿಗಳು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೇಳಿರುವಂಥದ್ದು, ಎರಡನೇದಾಗಿ ರೂರಲ್ ಕ್ಯಾಂಡಿಡೇಟ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ಸರ್ಟಿಫಿಕೇಟನ್ನು ಕೊಡಬೇಕಾಗಿರುತ್ತೆ. ಎಕ್ಸ್ಸರ್ವಿಸ್ ಮ್ಯಾನ್ ಇದ್ದರೆ ಎಕ್ಸ್ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟು, ಮತ್ತು Section 371J ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟನ್ನು ಕೇಳಿದ್ದಾರೆ. ಫಿಸಿಕಲಿ ಚಾಲೆಂಜ್ ಸರ್ಟಿಫಿಕೇಟನ್ನು ಕೇಳಿದ್ದಾರೆ. ಇನ್ ಸರ್ವಿಸ್ ಸರ್ಟಿಫಿಕೇಟ್, ಅಕಸ್ಮಾತ್ ಯಾರಾದರೂ ಸರ್ಕಾರಿ ಉದ್ಯೋಗಿಗಳು, ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರು, ಸೊ ಇನ್ ಸರ್ವಿಸ್ ಸರ್ಟಿಫಿಕೇಟನ್ನು ಕೂಡ ಕೊಡಬೇಕಾಗಿರುತ್ತೆ, ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ರೀತಿಯಲ್ಲಿ ನೀವು ಕೊಡಬೇಕು. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟು, ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಇರೋರು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಇದಕ್ಕೆ ಯಾವುದೇ ತರಹದ ಒಂದು ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಕೊಡಬೇಕಾಗಿರುತ್ತೆ. ನೋಡಿ, 24/2023 ಕೊನೆ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ, ನೀವು ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಅಪ್ಲೈ ಮಾಡ್ಬೋದು. ಯಾರು ಕಳ್ಸ್ಕೊಡ್ಬೇಕು ಅಂತಂದರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ರಾಜನಗರ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಬೆಂಗಳೂರು 560010 ನೀವು ಅಪ್ಲೈ ಮಾಡಬೇಕು. ನೋಡಿ, ಅಪ್ಲೈ ಆನ್ ವೈಟ್ ಪೇಪರ್ A4 ಸೈಜ್ ಶೀಟು ಫಾರ್ಮ್ಯಾಟ್ ಅವೈಲೇಬಲ್ ಅಂತ ಕೂಡ ಕೊಡ್ತಾ ಇರುವಂಥದ್ದು. ಸೊ ಅವ್ರದ್ದೇ ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ, ತೋರಿಸ್ಕೊಡ್ತೀನಿ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಜೊತೆಗೆ ಈ ಒಂದು ಹೇಳಿದಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಟ್ಯಾಚ್ ಮಾಡಿ ಎಲ್ಲ ಜೆರಾಕ್ಸ್ ಕಾಪೀಸ್ಗಳಿಗೆ ಗೆಜೆಟೆಡ್ ಆಫೀಸರಿಂದ ಸೈನ್ ಮಾಡಿಸಿ ನೀವು ಕಳ್ಸ್ಕೊಡ್ಬೇಕಾಗಿರುತ್ತೆ. ಮತ್ತು ಅಪ್ಲಿಕೇಶನ್ ಫೀಸ್ ಕೂಡ ಇದೆ, 250 ರೂಪಾಯಿ SC/ST ಇರುವಂಥದ್ದು. ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ ಒನ್ ಕ್ಯಾಂಡಿಡೇಟ್ಸ್ಗೆ ಕೂಡ 250 ರೂಪಾಯಿ ಇರ್ತದೆ. 250 ಫಾರ್ SC/ST ಕ್ಯಾಟಗರಿ 1 ಆ್ಯಂಡ್ 500 ರುಪೀಸ್ ಫಾರ್ ಅದರ್ಸ್ ಅಂತ ಕೂಡ ಕೊಡ್ತಾ ಇರುವಂಥದ್ದು. DD ಮುಖಾಂತರ ನೀವು ಪೇಮೆಂಟನ್ನು ಮಾಡಬೇಕು. ಯಾರ ಹೆಸರು DD ತಗೋಬೇಕು ಅಂತಂದರೆ, ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಪೇಯಬಲ್ ಅಟ್ ಬ್ಯಾಂಗ್ಳೂರು, ಈ ರೀತಿಯಾಗಿ ನೀವು DD ಪಡೆದು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, GTCKarnataka.gov.in ಅದು ಅಫಿಷಿಯಲ್ ವೆಬ್ಸೈಟನ್ನು ಕೊಡ್ತಾ ಇರುವಂಥದ್ದು. ನೋಡಿ, ಯಾವುದೇ ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ. ನೋಡಿ, ನೀವು ಅಪ್ಲಿಕೇಶನ್ ಫಾರ್ಮ್ಯಾಟ್ ಫೋಟೋವನ್ನು ಫಿಕ್ಸ್ ಮಾಡಿ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಕೊನೆ ದಿನಾಂಕವನ್ನು ಕೂಡ ನೀವು ಇಲ್ಲಿ ಬರೀರಿ. ಸೊ ಬರೆದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಫಿಲ್ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು, ಸೊ ಎನ್ವಲಪ್ ಮೇಲೆ ನೀಟಾಗಿ ಬರೀರಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ರು ಅಂತ ಅನ್ನೋದನ್ನು ಬರೆದು, ಸೊ ಖಂಡಿತವಾಗ್ಲೂ ನೀವು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಕ್ಲಿಕ್ ಹಿಯರ್ ಟು ಫಾರ್ ದ ಅಪ್ಲಿಕೇಶನ್ಗೆ ನಿಮಗೆ ಎಲ್ಲಿ ಕ್ಲಿಕ್ ಮಾಡಬೇಕಾಗಿರುತ್ತೆ. ಈ ಒಂದು ಎಲ್ಲ ಲಿಂಕ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಾಯ್.